ಅಂದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದ ಜಗದೀಶ್ ಶೆಟ್ಟರ್ ಇವತ್ತು ವಾಪಸ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮತ್ತು ಟಿಕೆಟ್ ಅನ್ನು ಕೂಡ ಗಿಟ್ಟಿಸ್ಕೊಂಡು ಬಿಜೆಪಿಗೆ ವಾಪಸ್ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಾದೇವಪ್ಪ ಅವರಿಗೆ ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಬರಬೇಕು ಅಂತ ನೀವು ದುಂಬಾಲ್ ಬಿದ್ದಿದ್ರಂತೆ ಇದೀಗ ವಾಪಸ್ ಬಿಜೆಪಿಗೆ ಬಂದಿರೋದ್ರಿಂದ ಬಿಜೆಪಿ ಬಿಟ್ಟು ಹೋಗ್ಬೇಡಿ ಅಂತ ಅಗೇನ್ ದುಂಬಾಲು ಬಿದ್ದಿದ್ದಾರೆ ಮಗದೊಂದ್ ಕಡೆ ಮಾಜಿ ಶಾಸಕ ಮಹಾದೇವಯ್ಯ ಯಾದವಾಡ ಈ ಕಡೆ ಶೆಟ್ಟರ್ ಅವರು ಮತ್ತು ಮಗದೊಂದ್ ಕಡೆ ಕಾಂಗ್ರೆಸ್ ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ನಡುವೆ ಒಂದ್ ರೀತಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಏರ್ಪಟ್ಟಿದೆ ಏನಾಗಿರ್ಬೋದು ಅವರ ನಿರ್ಧಾರ ಒಂದ್ ವೇಳೆ ಯಾವ ಪಕ್ಷದ ಅಂದ್ರೆ ಕಾಂಗ್ರೆಸ್ಗೆ ಹೋದ್ರೆ ಬಿಜೆಪಿಗಾಗೋ ನಷ್ಟ ಏನು ಬಿಜೆಪಿಯಲ್ಲೇ ಉಳ್ಕೊಂಡ್ರೆ ಕಾಂಗ್ರೆಸ್ಗಾಗೋ ಲಾಭ ನಷ್ಟದ ಲೆಕ್ಕಾಚಾರ ಏನು ನೋಡ್ತಾ ಹೋಗೋಣ ಅಂದು ಕಾಂಗ್ರೆಸ್ಗೆ ಬರಲೇಬೇಕು ಎಂದು ಧುಂಬಾಲು ಇಂದು ಪ್ಲೀಸ್ ಬಿಜೆಪಿ ಬಿಡ್ಬೇಡಿ ಅಂತ ಒತ್ತಾಯ ಶಟರ್ ಒತ್ತಡಕ್ಕೆ ಮಹಾದೇವಪ್ಪ ಯಾದವಾಡ ಹೈರಾಣು ಲೋಕಸಭೆ ಚುನಾವಣೆ ಟೈಮ್ ನಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದಂತಹ ಶಟರ್ ಆಗ ರಾಮದುರ್ಗದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ತುಂಬಾ ಲೋಪಿತಿದ್ರು ಅದೇ ಶೆಟ್ಟರ್ ಈಗ ಯಾದವಾಡ ಅವ್ರಿಗೆ ಕಾಂಗ್ರೆಸ್ ಸೇರ್ಬಿಡಿ ಅಂತ ಅಂಗಲ ಹಚ್ಚಿದ್ದಾರೆ ಯಾಕೆ ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾದ್ವಾಡ್ ಅವರ ಮನೆಗೆ ತೆರಳಿ ಯಾದವಾಡ ಅವರೇ ನಿಮ್ಮನ್ನ ಎಂಎಲ್ ಸಿ ಮಾಡ್ತೀವಿ ಹಸ್ತಲಾಘವ ಮಾಡಿ ಅಂತ ಆಫರ್ ಕೊಟ್ಟಿದ್ದಾರಂತೆ ಈ ಸುದ್ದಿ ಶೆಟ್ಟರ್ ಅವರ ಕಿವಿಗೆ ಬಿದ್ದಿದ್ದೇ ತಡ ಶೆಟ್ಟರ್ ಅವರು ಆತಂಕಗೊಂಡು ಯಾದವಾಡ ಮನೆಗೆ ದೌಡಾಯಿಸುತ್ತಾರೆ ಇವತ್ತು ಪ್ರತಿನಿಧಿಯಾಗಿ ಇವತ್ತು ಕೆಲಸ ಮಾಡ್ತಿದ್ರು ಅವ್ರ ಪ್ರತಿನಿಧಿಯಾಗಿ ಇವತ್ತು ಬೆಳಗಾವಿ ಇದಕ್ಕೆ ಕ್ಷೇತ್ರದಲ್ಲಿ ಸ್ಪರ್ಧೆ ಇದ್ದೇನೆ ಇವತ್ತು ಮೋದಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಮತ್ತು ಬೆಂಗಳೂರನ್ನ ಒಂದು ಸುಂದರ ನಗರಕ್ಕೆ ಸುಂದರ ನಗರ ಮತ್ತು ಲೋಕಸಭಾ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಸುಂದರಗೊಳಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೀನಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇರ್ಬೋದು ಅಥವಾ ಎಲ್ಲ ಉದ್ಯೋಗ ಅವಕಾಶ ಹೆಚ್ಚು ಮಾಡುವಂಥದ್ದು ಹೆಚ್ಚು ಕೈಗಾರಿಕೆ ತರಲಿಕ್ಕೆ ಇವತ್ತು ಜಗದೀಶ್ ಶೆಟ್ಟರ್ಗೆ ಮತ ಹಾಕುವ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡ್ಬೇಕನ್ನು ವಿನಂತಿ ಇನ್ನು ಶತಾಯ ಗತಾಯ ಮಗನನ್ನ ಗೆಲ್ಸುವ ಪಣ ತೊಟ್ಟಿರುವಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಜಿ ಶಾಸಕ ಯಾದವಾಡ ಅವರನ್ನ ಸೆಳೆಯೋದಿಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಇದರಿಂದಾನೇ ಏಕಾಏಕಿ ಯಾದವಾಡ ಅವರ ಮನೆಗೆ ತೆರಳಿ ಎಂಎಲ್ ಸಿ ಆಫರ್ ಕೊಟ್ಟಿದ್ದಾರೆ ಇದಕ್ಕೆ ಎಸ್ ಅಥವಾ ನೋ ಎರಡೂ ಹೇಳ್ದೆ ಮೌನಕ್ಕೆ ಜಾರಿ ಯಾದವಾಡ ಪಿಕ್ಚರ್ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ ಯಾವಾಗ ಶೆಟ್ಟರ್ ರಾಜಿ ಸಂಧಾನ ಮಾಡಿ ಮನವಿ ಮಾಡಿಕೊಂಡ್ರೋ ಆವಾಗ ಯಾದವಾಡ ಮಾಧ್ಯಮಗಳಿಗೆ ಬಂದು ಶೆಟ್ಟರ್ ಪರ ಬೆಂಬಲ ಘೋಷಿಸಿದ್ರು ಈಗಾಗಲೇ ಜಗದೀಶ್ ಶೆಟ್ಟರ್ ಮನೆಗೆ ಬಂದಾರ ಅವನು ವೆಲ್ಕಮ್ ಮಾಡಿಕೊಂಡು ಬರೋ ನಿರ್ಮಾಣದಲ್ಲಿ ಮೇ ಏಳನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಾಕಷ್ಟು ಮತಗಳು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲರೂ ಇವತ್ತು ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಅಭ್ಯರ್ಥಿಗಳಾದ ಮೂವತ್ತು ಸಾವಿರ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಈಗಾಗಲೇ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನ್ಯೂನತೆಗಳನ್ನು ಇನ್ನು ಚುನಾವಣೆ ಬಂತು ಅಂದ್ರೆ ನಾಯಕರು ಇತ್ತಿಂದ ಅತ್ತ ಅತ್ತಿಂದ ಇತ್ತ ನೆಗೆಯೋದಂತೂ ಸರ್ವೇ ಸಾಮಾನ್ಯ ಆದ್ರೆ ಇಲ್ಲಿ ವಿಶೇಷ ಅಂದ್ರೆ ಜಗದೀಶ್ ಶೆಟ್ಟರ್ ಮೊದಲು ಕಾಂಗ್ರೆಸ್ಗೆ ಕರೀತಾರೆ ನಂತರ ಬಿಜೆಪಿ ಬಿಡಬೇಡ ಅಂತಾರೆ ಶೆಟ್ಟರ್ ಆಶಯದಂತೆ ಸಂತಾನ ಸಫಲ ಆಗಿ ಯಾದ್ವಾಡ ಬಿಜೆಪಿಯಲ್ಲಿಯೇ ಉಳ್ಕೊಂಡಿದ್ದಾರೆ ದಿಲೀಪ್ ಪಬ್ಲಿಕ್ ಟಿವಿ ಬೆಳಗಾವಿ